ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಜುಲೈ 26 ಮಂಗಳವಾರ ಇವತ್ತು. ಇನ್ನು ಅರ್ಧ ಗಂಟೆ ಅಂದ್ರೆ 30 ನಿಮಿಷಗಳ 30 ಸುದ್ದಿಯಲ್ಲಿ ನೆನೆ ಆಗಿರುವಂತಹ ವಿದ್ಯಮಾನಗಳು ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನು ಕೌಂಟ್ ಡೌನ್ ಅಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಶರ್ಮಾಣ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್. ಮೊದಲನೇ ಸುದ್ದಿ ಕಡೆ ಗಮನ ಹರಿಸೋಣ. ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮಹತ್ವದ ನಡೆ ಇಟ್ಟಿದೆ. 24 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಮಾಡಿ ಆದೇಶ ಹೊರಡಿಸಿತು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿರುವ 24 ನಿಗಮ ಮಂಡಳಿ ಪ್ರಾಧಿಕಾರಗಳಿಗೆ ನೂತನ ಅಧ್ಯಕ್ಷರನ್ನು ನೇಮಿಸಿ ಆದೇಶವನ್ನ ಹೊರಡಿಸಲಾಗಿದೆ. 2019 ರಲ್ಲಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿನ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ನಿಗಮ ಮಂಡಳಿ ಪ್ರಾಧಿಕಾರಗಳಿಗೆ ನೂತನ ಅಧ್ಯಕ್ಷ ನೇಮಿಸಲಾಗಿತ್ತು. ಅದರಲ್ಲಿ 52 ಮಂದಿಯ ನೇಮಕಾತಿಯನ್ನು ರದ್ದುಗೊಳಿಸಿ ಹೊಸ ಆದೇಶವನ್ನು ಹೊರಡಿಸಲಾಗಿದೆ. ಈ ಹಿಂದೆ ಅಧ್ಯಕ್ಷ ಸ್ಥಾನ ಹೊಂದಿದ್ದ ರಘು ಕೌಟಿಲ್ಯ, ಮಣಿರಾಜ್ ಶೆಟ್ಟಿ, ಕೆವಿ ನಾಗರಾಜ್ ಮತ್ತು ರೇವಣಪ್ಪ ಕೋಳಗಿ ಅವರಿಗೆ ಪುನಃ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಬಾರಿ ಬಿಜೆಪಿ ಕಾರ್ಯಕರ್ತರಿಗೆ ನೇಮಕಾತಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಬಸವರಾಜ ಬೊಮ್ಮಾಯಿ ನಿನ್ನೆ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರನ್ನು ಭೇಟಿ ಮಾಡಿದರು. ಮಲೆನಾಡು ಕರಾವಳಿ ಭಾಗದ ಶಾಸಕರು ಸಂಸದರು ಭೇಟಿ ಮಾಡಿದ್ದೆವು. ಕಸ್ತೂರಿ ರಂಗನ್ ಸಮಿತಿ ಬಗ್ಗೆ ನಮ್ಮ ನಿಲುವು ಹೇಳಿದ್ದೇವೆ ಅಂತ ತಿಳಿಸಿದ್ದಾರೆ. ವಾಸ್ತವವಾಗಿ ಸರ್ವೆ ಮಾಡದೆ ಸೂಕ್ಷ್ಮ ಪ್ರದೇಶ ಎನ್ನಲಾಗಿದೆ. ಇದರಿಂದ ಜನರಿಗೆ ಭಾರಿ ಅನಾನುಕೂಲ ಆಗ್ತಾ ಇದೆ. ಕಾಫಿ ರಬ್ಬರ್ ಬೆಳೆ ಜೊತೆಗೆ ಕೃಷಿ ಚಟುವಟಿಕೆ ನಡೀತಾ ಇದೆ. ಗ್ರೌಂಡ್ ಸರ್ವೆ ಮಾಡದ ಹೊರತು ಯಾವುದು ಗೊತ್ತಾಗಲ್ಲ. ಗ್ರಾಮ ಪಂಚಾಯಿತಿ ಜನರ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ ಅಂತ ಮನವರಿಕೆ ಮಾಡಿದ್ದೇವೆ ಎಂದಿದ್ದಾರೆ. ಈ ಕಸ್ತೂರಿ ರಂಗನ ಇಂಪ್ಲಿಮೆಂಟೇಷನ್ ಆದರೆ ಆಗ್ತಿರುವಂತಹ ನಮ್ಮ ಜನಜೀವನದ ಮೇಲೆ ಬಹಳ ದುಷ್ಪರಿಣಾಮ ಆಗ್ತಿತ್ತು. ಅದನ್ನು ಈಗ ನಿಲ್ಲಿಸೋದಕ್ಕೆ ನಾವೆಲ್ಲರೂ ಕೂಡ ಯಶಸ್ವಿಯಾಗಿದ್ದೇವೆ. ಸೈಂಟಿಫಿಕ್ ಆಗಿ ಮಾಡೋಣ, ಪರಿಸರ ಉಳಿಬೇಕು, ಜನಜೀವನ ಉಳಿಬೇಕು, ಇದಕ್ಕೊಂದು ಅವಕಾಶ ಸಿಕ್ಕಂಗಾಗಿದೆ. ನಮ್ಮ ಆ ಭಾಗದ ಜನ ನಿಟ್ಟುಸಿರು ಬಿಡುವಂಥದ್ದು, ನೆರಳಾಗುವಂಥದ್ದು ಆಗುತ್ತೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಅಹವಾಲನ್ನು ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡು ಕಳೆದ 6-7 ತಿಂಗಳಿಂದ ಮಾಡಿದ ಪ್ರಯತ್ನಕ್ಕೆ ಸ್ಪಂದಿಸಿದ್ದಾರೆ. ಹೀಗಾಗಿ ನಾನು ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವರಿಗೆ ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ, ಕೃತಜ್ಞತೆ ಹೇಳ್ತೀನಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇಶದಲ್ಲಿ ಧರ್ಮ ಜಾತಿಯನ್ನು ಒಡೆದು ಕಾಂಗ್ರೆಸ್ ಪಕ್ಷ 54 ವರ್ಷದಿಂದ ರಾಜಕೀಯ ಮಾಡಿದೆ ಅಂತ ಸಚಿವ ಡಾಕ್ಟರ್ ಸುಧಾಕರ್ ವಾಗ್ದಾಳಿ ಮಾಡಿದರು. ಕೋಲಾರದ ಮುಳಬಾಗಿಲು ಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದ ಬಿಜೆಪಿ ಸಭೆಯಲ್ಲಿ ಭಾಗಿಯಾಗಿ ಮಾತಾಡ್ತಿದ್ರು. ಸಚಿವರಿಗೆ ಮುಳಬಾಗಿಲು ಬಿಜೆಪಿ ನಾಯಕರು ಅದ್ಧೂರಿಯಾಗಿ ಸ್ವಾಗತ ಕೋರಿದರು. ಕಾರ್ಯಕ್ರಮ ಆದಮೇಲೆ ಮಾತನಾಡಿದ್ರು ಸಚಿವ ಡಾಕ್ಟರ್ ಸುಧಾಕರ್. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಟಾಕ್ ವಾರ್ ಕುರಿತು ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷವೇ ಮೊದಲ ಶತ್ರು, ಅದೇ ಅವರ ದೊಡ್ಡ ಸಮಸ್ಯೆ ಅಂತ ವ್ಯಂಗ್ಯವಾಡಿದರು. ಒಕ್ಕಲಿಗ ಸಮುದಾಯವನ್ನ ಅವಹೇಳನ ಮಾಡದಂತೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಶಾಸಕ ವೈ ಎ ನಾರಾಯಣಸ್ವಾಮಿ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಶ್ರೀನಿವಾಸಪುರ ಹಾಗೂ ಮುಳಬಾಗಿಲು ಬಿಜೆಪಿ ಸಭೆಯಲ್ಲಿ ಭಾಗಿಯಾಗಿದ್ದರು ಎಂಎಲ್ಸಿ ನಾರಾಯಣಸ್ವಾಮಿ. ಬಳಿಕ ಮಾಧ್ಯಮಗಳ ಜೊತೆ ಮಾತಾಡಿದರು. ಜಮೀರ್ ಅಹಮದ್ ಖಾನ್ ಒಕ್ಕಲಿಗ ಸಮುದಾಯದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವರ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಜಮೀರ್ ಅಹಮದ್ ಖಾನ್ ಇತಿಹಾಸ ಎಲ್ರಿಗೂ ಗೊತ್ತಿದೆ. ಒಕ್ಕಲಿಗ ಸಮುದಾಯದ ಬಗ್ಗೆ ನೀಡಿರುವ ಹೇಳಿಕೆಯನ್ನು ವಾಪಸ್ ಪಡೆದು ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ಶಾಸಕ ವೈ ಎ ನಾರಾಯಣಸ್ವಾಮಿ ಆಗ್ರಹ ಮಾಡಿದರು. ದಾವಣಗೆರೆಯ ಹರಿಹರ ಕನಕಗುರು ಪೀಠಕ್ಕೆ ಶಾಸಕ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದರು. ಕಾಗಿನೆಲೆ ಮಠಕ್ಕೆ ದಿಢೀರಂತ ಭೇಟಿ ನೀಡಿದರು. ಕಾಗಿನೆಲೆ ಪೀಠದ ನಿರಂಜನಾನಂದ ಸ್ವಾಮೀಜಿ ಭೇಟಿ ಮಾಡಿದರು, ಸನ್ಮಾನ ಮಾಡಿದರು. ಸಿದ್ದರಾಮೋತ್ಸವದ ಬೆನ್ನಲ್ಲೇ ಕುರುಬರ ಸ್ವಾಮೀಜಿ ಭೇಟಿಯಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ಇವತ್ತು ಸಭೆ ನಡೆಸ್ತಾರೆ. ನಿನ್ನೆ ಜಮೀರ್ ಅಹಮದ್ ಖಾನ್ ಮಾತಾಡಿ, ನನಗೆ ಎಐಸಿಸಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಇದುವರೆಗೂ ಯಾವುದೇ ಯಾರು ಕೂಡ ಬಂದಿಲ್ಲ, ಬಂದಿದ್ರೆ ನನಗೆ ಬಂದಿರೋದು, ನೋಟಿಸ್ ಬರುವಂಥದ್ದು ನಾನೇನು ಮಾಡಿದ್ದೀನಿ, ನಾನು ಯಾವ ಜಾತಿ ಬಗ್ಗೆ ಮಾತನಾಡಿಲ್ಲ ಅಂದಿದ್ದೆ. ಏನಕ್ಕೆ ನೋಟಿಸ್ ಬರ್ತದೆ ಅಂತ ಏನು ಮಾಡಿದ್ದೀನಿ ನಾನು? ಯಾವುದೇ ಜಾತಿ ಬಗ್ಗೆ ಮಾತಾಡಂಗಿಲ್ಲ, ನಾನು ಯಾವ ಜಾತಿ ಬಗ್ಗೆನೂ ಮಾತಾಡಿಲ್ಲ ಅಲ್ಲ. ಇಲ್ಲ, ನನಗೆ ಯಾವ ನೋಟಿಸ್ ಬಂದಿಲ್ಲ, ಯಾವ ನೋಟಿಸ್ ಬಂದಿಲ್ಲ, ಇದುವರೆಗೂ ಯಾವ ನೋಟಿಸ್ ಬಂದಿಲ್ಲ ನನಗೆ.
ಯಾವುದು ಬಂದಿಲ್ಲ ಅಂದ್ರೆ ಎಲ್ಲಿ ಕೆಪಿಸಿಸಿ ಕಚೇರಿಯನ್ನು ಈಗ ಬರ್ಬೇಕಾದ್ರೆ ನನಗೆ ಬರಬೇಕು ಆ ತರ ಯಾವ ನೋಟಿಸು ಬಂದಿಲ್ಲ ಬಂದಿಲ್ಲ ನೋಟಿಸ್ ಏನಿಗೆ ನೋಟಿಸ್ ಬಾಗಲಕೋಟೆಯಲ್ಲಿ ಬಿಜೆಪಿಯ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದರು. ಕಳೆದ ಬಾರಿ ವೀರಶೈವರನ್ನ ಒಡೆದು ಆಳಿದ್ದರಿಂದಲೇ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರವನ್ನು ಕಳ್ಕೊಂಡಿತ್ತು. ಈಗ ಒಕ್ಕಲಿಗರನ್ನ ಹಾಗೂ ಮುಸ್ಲಿಮರನ್ನ ಎತ್ಕಟ್ಟೋ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಇದರಿಂದಾಗಿ ಈ ಬಾರಿ ಸಿದ್ದರಾಮಯ್ಯನವರು ಪೆಟ್ಟು ತಿಂತಾರೆ. ಮೊದಲೇ ಒಕ್ಕಲಿಗರಿಗೆ ಸಿದ್ದರಾಮಯ್ಯನವರು ಕಂಡ್ರಾಗಲ್ಲ, ಯಾಕೆಂದ್ರೆ ಸಿದ್ದರಾಮಯ್ಯನವರು ಒಕ್ಕಲಿಗರಿಗೂ ಅನ್ಯಾಯ ಮಾಡಿದ್ದಾರೆ. ದಲಿತರಂತಂತೂ ಸಂಪೂರ್ಣ ಸರ್ವನಾಶವಾಗುವಂತೆ ತುಳಿದಿದ್ದಾರೆ. ಅನೇಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಬಿಟ್ಟು ಓಡಿ ಹೋಗುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ಟೀಕೆ ಮಾಡಿದರು. ಕಾಂಗ್ರೆಸ್ ಪಕ್ಷ ದಲಿತರನ್ನ ಒಡೆದು ಆಳುವ ಕೆಲಸವನ್ನ ಇಲ್ಲಿವರೆಗೆ ಮಾಡ್ತಾ ಬರ್ತಿದ್ರು ಮಾನ್ಯ ಸಿದ್ದರಾಮಯ್ಯನವರು. ಹಿಂದೆ ಹೇಗೆಲ್ಲ ಮಾಡಿದ್ರು ಅಂತ ಗೊತ್ತಿದೆ. ವೀರಶೈವರನ್ನು ಕೂಡ ಒಡೆದು ಆಳ್ತಕ್ಕಂತ ಕೆಲಸವನ್ನ ಕಳೆದ ಬಾರಿ ಮಾಡಿ ಅಧಿಕಾರವನ್ನ ಕಳ್ಕೊಂಡ್ರು. ಈಗ ಒಕ್ಕಲಿಗರನ್ನ ಮತ್ತು ಮುಸಲ್ಮಾನರನ್ನ ಎತ್ತಿಕಟ್ಟುವ ಒಡೆಯುವ ಕೆಲಸವನ್ನು ಈಗ ಅವರು ಪ್ರಾರಂಭ ಮಾಡಿದ್ದಾರೆ. ಇದರಿಂದಾಗಿಯೂ ಕೂಡ ಅವರು ಪೆಟ್ಟು ತಿಂತಾರೆ ಈ ಸಾರಿ ಅನ್ನೋದನ್ನ ಖಾತ್ರಿಪಡಿಸಿದಂತೆ ಆಗ್ತದೆ. ಈಗ ಮೊದಲೇ ಒಕ್ಕಲಿಗರಿಗೆ ಸಿದ್ದರಾಮಯ್ಯನ ಕಂಡರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಆ ರೀತಿ ಅವರು ನಡ್ಕೊಂಡಿದ್ದಾರೆ. ಅವರು ಒಕ್ಕಲಿಗರಿಗೂ ಬಹಳ ಅನ್ಯಾಯ ಮಾಡಿದ್ದಾರೆ. ದಲಿತರನ್ನಂತೂ ಸಂಪೂರ್ಣವಾಗಿ ಸರ್ವನಾಶ ಆಗುವವರಿಗೂ ಅವರು ತುಳಿದಿದ್ದಾರೆ. ಅನೇಕ ಮುಸಲ್ಮಾನ್ ಮುಖಂಡರುಗಳು ಪಕ್ಷ ಬಿಟ್ಟು ಓಡಿ ಹೋಗ್ತಕ್ಕಂಥ ಪರಿಸ್ಥಿತಿಗೆ ಅವರನ್ನು ತಂದಿದ್ದಾರೆ. ವೀರಶೈವರು ಕೂಡ ಇವತ್ತು ಅವರ ಜೊತೆ ಅವರನ್ನ ನಂಬುವ ಸ್ಥಿತಿಯಲ್ಲಿ ಇಲ್ಲ. ಈಗ ಒಕ್ಕಲಿಗರನ್ನು ಕೂಡ ಈ ರೀತಿ ಮಾಡುತ್ತಿದ್ದಾರೆ. ಇನ್ನು ಯಾರನ್ನು ಹಿಡ್ಕೊಂಡು ಇವರು ರಾಜಕಾರಣ ಮಾಡ್ತಾರೆ? ಕೋಲಾರದ ಜೆಡಿಎಸ್ ನಾಯಕ ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರಾ ಅನ್ನೋ ಅನುಮಾನ ಮೂಡಿಸ್ತಾ ಇದೆ. ಸಚಿವ ಡಾಕ್ಟರ್ ಸುಧಾಕರ್ ಶ್ರೀನಿವಾಸಪುರ ಭೇಟಿ ಸಂದರ್ಭದಲ್ಲಿ ವೆಂಕಟ ಶಿವಾರೆಡ್ಡಿ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬಿಜೆಪಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಆಗಮಿಸಿದ್ದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಶ್ರೀನಿವಾಸಪುರ ಇಂದಿರಾಭವನ ಸರ್ಕಲ್ನಲ್ಲಿ ವೆಂಕಟ ಶಿವಾರೆಡ್ಡಿ ಹಾಗೂ ಹಲವು ಜೆಡಿಎಸ್ ನಾಯಕರು ಕೂಡ ಸ್ವಾಗತ ಕೋರರು. ಶ್ರೀನಿವಾಸಪುರದಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗೆ ವಿಲೀನ ಅಂತ ಕಾಂಗ್ರೆಸ್ ಮುಖಂಡರು ಪೋಸ್ಟ್ ಹಾಕಿದ್ದಾರೆ. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ವೆಂಕಟ ಶಿವಾರೆಡ್ಡಿ ನಡೆ ಕುತೂಹಲ ಮೂಡಿಸ್ತಾರೆ. ಮಂಗಳೂರಿನ ಪಬ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಪಾರ್ಟಿಗೆ ಬಜರಂಗ ದಳ ತಡೆ ಒಡ್ಡಿದ್ದ ಘಟನೆ ನಡೆದಿದ್ದು. ಮಂಗಳೂರಿನ ರೀಸೈಕಲ್ ದಿ ಲಾಂಚ್ ಪಬ್ನಲ್ಲಿ ಪಾರ್ಟಿಗೆ ಅಡ್ಡಿ ಮಾಡಿದ್ದಾರೆ. ಮಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳು ಪಾರ್ಟಿ ಮಾಡ್ತಿದ್ರು. ಕಾಲೇಜು ಫೇರ್ವೆಲ್ ನೆಪದಲ್ಲಿ ಪಬ್ನಲ್ಲಿ ಕುಡಿದು ಮೋಜು ಮಸ್ತಿ ಮಾಡ್ತಿದ್ದ ಆರೋಪದ ಮೇಲೆ ಪಬ್ ಒಳಹೊಕ್ಕು ಪಾರ್ಟಿ ನಿಲ್ಲಿಸಿದ್ರು ಬಜರಂಗ ದಳದ ಕಾರ್ಯಕರ್ತರು. ಪಾರ್ಟಿ ನಿಲ್ಲಿಸುವಂತೆ ಸೂಚಿಸಿ ಬೈದು ವಿದ್ಯಾರ್ಥಿಗಳನ್ನು ಹೊರಕಳಿಸಿದ್ರು. ಕೆಲ ದಿನಗಳ ಹಿಂದಷ್ಟೇ ಲಿಪ್ಲಾಕ್ ವಿಡಿಯೋ ಮೂಲಕ ಸುದ್ದಿಯಾಗಿದ್ದ ಕಾಲೇಜಿನ ವಿದ್ಯಾರ್ಥಿಗಳು ಇವರೇ ಎನ್ನಲಾಗಿದೆ. ರೈತರ ಹೋರಾಟಕ್ಕೆ ಮಣಿದ ಮಂಡ್ಯ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಬೇಬಿ ಬೆಟ್ಟದ ಟ್ರಯಲ್ ಬ್ಲಾಸ್ಟ್ ಮುಂದೂಡಿ. ನಿನ್ನೆಯಿಂದ ಬೇಬಿ ಬೆಟ್ಟದ ವ್ಯಾಪ್ತಿಯಲ್ಲಿ ಆರಂಭ ಆಗಿದ್ದ ಟ್ರಯಲ್ ಬ್ಲಾಸ್ಟ್ 7 ದಿನಗಳ ಕಾಲ ನಡೆಯಬೇಕಾಗಿತ್ತು. ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಬೇಬಿ ಬೆಟ್ಟದ ಬಳಿ ಪ್ರತಿಭಟನೆ ನಡೆಸಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಬಳಿಕ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇತ್ತು. ಇದೀಗ ತಾತ್ಕಾಲಿಕವಾಗಿ ಟ್ರಯಲ್ ಮುಂದಿಡಿರುವುದಾಗಿ ಮಂಡ್ಯ ಡಿಸಿ ಅಶ್ವಥಿ ರೈತರಿಗೆ ತಿಳಿಸಿದ್ದಾರೆ. ಬೇಬಿ ಬೆಟ್ಟದ ವಿವಾದಕ್ಕೆ ರಾಜಮಾತೆ ಎಂಟ್ರಿ ಕೊಟ್ಟಿದ್ದು. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ಮಂಡ್ಯ ಡಿಸಿಗೆ ಆಕ್ಷೇಪ ಪತ್ರ ಕಳಿಸಿದ್ದಾರೆ. ಪ್ರಮೋದದೇವಿ ಒಡೆಯರ್ ಪರವಾಗಿ ನರೇಂದ್ರ ಡಿವಿ ಗೌಡ ಮೂಲಕ ಡಿಸಿಗೆ ಆಕ್ಷೇಪ ಪತ್ರ ಕಳಿಸಿದ್ದಾರೆ. ಕಬ್ಬಿಣದಾಂಶ ಮಾತ್ರೆ ಸೇವಿಸಿ ಸರ್ಕಾರಿ ಶಾಲೆಯ 31 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬಸಿಡೋಣಿ ಗ್ರಾಮದಲ್ಲಿ ನಡೆದಿದೆ. ಬಸಿಡೋಣಿ ಸರ್ಕಾರಿ ಶಾಲೆಯ 239 ಮಕ್ಕಳಿಗೆ ಫಾಲಿಕ್ ಆಸಿಡ್ ಮಾತ್ರೆ ನೀಡಲಾಗಿತ್ತು. ಮಾತ್ರೆ ಸೇವಿಸಿ ಹೊಟ್ಟೆ ನೋವು ಅಂತ ಹೊಟ್ಟೆ ನೋವಿಂದ ಬಳಲ್ತಾ ಇದ್ರು 31 ವಿದ್ಯಾರ್ಥಿಗಳು. ತಕ್ಷಣವೇ ಅವರನ್ನ ಸವದತ್ತಿ ತಾಲೂಕು ಆಸ್ಪತ್ರೆಗೆ ರವಾನಿಸಿ ಅಡ್ಮಿಟ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರೋದಕ್ಕೆ ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಬೆಂಗಳೂರಿನ ಸಿಸಿಬಿ ಪೊಲೀಸರು ಅಸ್ಸಾಂ ಮೂಲದ ಅಖ್ತರ್ ಹುಸೇನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ತಿಲಕ್ ನಗರದ ಬಿಟಿಪಿ ಏರಿಯಾದ ಕಟ್ಟಡವೊಂದರ 3ನೇ ಮಹಡಿಯಲ್ಲಿ ವಾಸ ಇದ್ದ ಈ ಶಂಕಿತನನ್ನು ಸಿಸಿಬಿ ಪೊಲೀಸರು ರಾತ್ರಿ ವಶಕ್ಕೆ ಪಡೆದರು. ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಕೆಲ ಯುವಕರೊಂದಿಗೆ ಅಖ್ತರ್ ಹುಸೇನ್ ವಾಸ್ತವ್ಯ ಹುಡುತ್ತಿದ್ದ.
ಖಚಿತ ಮಾಹಿತಿ ಮೇರೆಗೆ ಸಿಸಿಬಿಯ 30ಕ್ಕೂ ಹೆಚ್ಚು ಪೊಲೀಸರು ರೇಡ್ ಮಾಡಿದ್ರು, ವಶಕ್ಕೆ ಪಡೆದ್ರು, ಮೊಬೈಲ್ ಪರಿಶೀಲನೆ ಮಾಡುತ್ತಿದ್ದಾರೆ. ಆರೋಪಿ ಅಖ್ತರ್ ಹುಸೇನ್ ಸಾಮಾಜಿಕ ಜಾಲತಾಣಗಳ ಮೂಲಕ ಹಲವರ ಜೊತೆ ಸಂಪರ್ಕ ಸಾಧಿಸಿದ್ದ, ಅಸ್ಸಾಮಿ ಭಾಷೆಯಲ್ಲಿ ಚಾಟ್ ಮಾಡುತ್ತಿದ್ದ, ಅದೆಲ್ಲವನ್ನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೆ ಅಸ್ಸಾಮಿ ಭಾಷೆಯಲ್ಲಿ ಏನೆಲ್ಲ ಚಾಟ್ ಮಾಡಿದ್ದಾನೆ ಅಂತ ಪರಿಶೀಲಿಸೋಕೆ ಅಸ್ಸಾಮಿ ಭಾಷೆ ಬಲ್ಲವರನ್ನ ಕರೆಸಲಾಗಿದೆ. ಶಂಕಿತ ವ್ಯಕ್ತಿ ನೀಡಿದ ಮಾಹಿತಿ ಮೇರೆಗೆ ತಮಿಳುನಾಡಿನ ಸೇಲಂನಲ್ಲಿ ಮತ್ತೊಬ್ಬ ಶಂಕಿತ ವ್ಯಕ್ತಿಯನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟು 4 ತಂಡಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇರುವ ಸಿಸಿಬಿ ಅಧಿಕಾರಿಗಳು ನಾಳೆ ಮತ್ತೊಬ್ಬ ಶಂಕಿತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಅಖ್ತರ್ ಹುಸೇನ್ ಹೇಳಿಕೆ ಮೇರೆಗೆ ಮತ್ತೊಬ್ಬ ಶಂಕಿತನನ್ನು ವಶಕ್ಕೆ ಪಡೆಯಲಾಗಿದೆ. ಈಗ ಬೆಂಗಳೂರು ನಗರ ಪೊಲೀಸರು ಬೇರೆ ಬೇರೆ ರಾಜ್ಯ ಮತ್ತು ಕೇಂದ್ರ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿದ್ದುಕೊಂಡು ತಿಲಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಸ್ಸಾಂ ಮೂಲದ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದ್ದಾರೆ. ಅವರು ಭಾಳ ರ್ಯಾಡಿಕಲೈಸ್ಡ್ ಯೂತ್ ಆಗಿ ಅವ್ರ ಬಗ್ಗೆ ಮಾಹಿತಿ ಇತ್ತು ಮತ್ತು ಅದರ ಬಗ್ಗೆ ಸಾಕ್ಷ್ಯ ಪುರಾವೆಗಳನ್ನು ಸಂಗ್ರಹಿಸಿದ್ದಾರೆ. ಹಾಲಿ ಇವರೊಬ್ಬ ರ್ಯಾಡಿಕಲೈಸ್ಡ್ ಯೂತ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಲಾಯಿತು ಮತ್ತು ಇವರಿಗೆ ಬೇರೆ ಯಾವುದಾದರೂ ಸಂಘಟನೆಗಳೊಂದಿಗೆ ಸಂಬಂಧವಿದೆಯಾ ಮತ್ತು ಇನ್ನು ಯಾವುದಾದರೂ ಕೆಲಸದಲ್ಲಿ ಭಾಗಿಯಾಗಿದ್ದಾರಾ ಅಂತ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಬಟ್ ಅವರು ಬೆಂಗಳೂರು ನಗರದಲ್ಲಿ ತಿಲಕ್ ನಗರದಲ್ಲಿ ವಾಸವಾಗಿದ್ದರು. ಯಾವಾಗ ಬಂದರು, ಖಚಿತವಾಗಿ ಎಷ್ಟು ದಿನದಿಂದ ಇದ್ದರು, ಎಲ್ಲಿ ಏನು ಮಾಡ್ತಾ ಇದ್ರು ಅನ್ನೋದು ನಾವು ಈಗಾಗಲೇ ಪೊಲೀಸ್ ಕಸ್ಟಡಿ ಕೇಳಿಕೊಂಡು ಪಡೆದುಕೊಂಡು ಪ್ರಶ್ನೆ ಮಾಡಿದ್ದೀನಿ. ಕೇಂದ್ರ ಸಂಸ್ಥೆಗಳು ಮತ್ತು ಇತರ ರಾಜ್ಯ ಪೊಲೀಸ್ ಸಂಸ್ಥೆಗಳು ಮತ್ತು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಇದು ಒಂದು ಜಾಯಿಂಟ್ ಆಪರೇಷನ್ನು ಮತ್ತು ಇದ್ರ ಬಗ್ಗೆ ಮಾಹಿತಿ ಬೇರೆ ಬೇರೆ ಕಡೆಯಿಂದ ನಮಗೆ ಮಾಹಿತಿ ಬಂದಿತ್ತು. ಅದನ್ನೆಲ್ಲ ಕಲೆ ಹಾಕಿಬಿಟ್ಟು ಈ ಆಪರೇಷನ್ ನಡೆದಿದೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ನಾವು ಸ್ವಲ್ಪ ಅವ್ರನ್ನ ಇಂಟ್ರೋಗೇಷನ್ ಮಾಡಿದ ನಂತರ ತಮಗೆ ನೀಡಲಾಗ್ತದೆ. ಒಬ್ಬರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಇದೆ. ಹಾಲಿ ಇಲ್ಲ, ಈಗ ಪ್ರಕರಣದಲ್ಲಿ ಬರೀ ಒಬ್ಬರನ್ನ ಮಾತ್ರ ದಸ್ತಗಿರಿ ಮಾಡಲಾಯಿತು. ನಾಪತ್ತೆಯಾಗಿದ್ದ 4 ವಿದ್ಯಾರ್ಥಿನಿಯರು ಪತ್ತೆಯಾಗಿದ್ದಾರೆ. ರಾಯಚೂರು ಪಿಯು ಕಾಲೇಜು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದರು. 4 ವಿದ್ಯಾರ್ಥಿನಿಯರಲ್ಲಿ ಇಬ್ಬರು ಹುಬ್ಬಳ್ಳಿಯಲ್ಲಿ ಪತ್ತೆಯಾದರು, ಇನ್ನಿಬ್ಬರು ಬಸ್ನಲ್ಲಿ ಹುಬ್ಬಳ್ಳಿಯಿಂದ ರಾಯಚೂರು ಮಾರ್ಗವಾಗಿ ಟ್ರಾವೆಲ್ ಮಾಡ್ತಿದ್ದರ ಬಗ್ಗೆ ಖಚಿತ ಮಾಹಿತಿ ಪಡೆದು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿಗೆ ಇವರೆಲ್ಲ ಯಾಕೆ ಹೋದರು, ಯಾರ ಜೊತೆ ಹೋದರು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹವನ್ನು ಮಾಡ್ತಿದ್ದಾರೆ. ಅಂತಹ ಘಟನೆಗಳಾಗದೇ ಇರೋದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ? ಎಲ್ಲವನ್ನ ತಕ್ಷಣಕ್ಕೆ ಈ ಕ್ಷಣದಿಂದಲೇ ನಾವು ಅದನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ. 3 ಜನ ಸೈನ್ಸ್ ದ್ವಿತೀಯ ಪಿ ಯು ಸಿ, ಒಂದು ಹುಡುಗಿ ಕಾಮರ್ಸ್ ಫಸ್ಟ್ ಇಯರ್, 4 ಜನ ಕಾಣೆ ಇದೆ ಸರ್. ಭಾಳ ನೋವಿನ ಸಂಗತಿ. ಕಲಿಕೆಯಲ್ಲಿ ಸ್ವಲ್ಪ ಅವರು ಸೈನ್ಸ್ 3 ಜನ ಆಸೆ ಇದೆ ಸ್ವಲ್ಪ ಹಿಂದುಳಿದೆ ಸರ್, ಹಿಂದುಳಿಕೆ ಆಯಿತು. ಯಾಕಂದರೆ ಬೇಗಾದಾಗಿ ಕಾಂಗ್ರೆಸ್ ಯುವ ನಾಯಕಿ ನವ್ಯಶ್ರೀಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಟೆಸ್ಟ್ ಮಾಡಿಸಲಾಯಿತು. ನವ್ಯಶ್ರೀ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜ್ಕುಮಾರ್ ಠಾಕಳೆ ವಿರುದ್ಧ ಅತ್ಯಾಚಾರ ಕಿಡ್ನಾಪ್ ಪ್ರಕರಣ ದಾಖಲಿಸಿದರು. ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇದೇ ಕಾರಣಕ್ಕೆ ಮೆಡಿಕಲ್ ಟೆಸ್ಟ್ ಮಾಡಿಸಿದರು. ರಾಜ್ಕುಮಾರ್ ಠಾಕ್ಲೆ ಅವ್ರ ಸಂಬಂಧಪಟ್ಟಂಗೆ ನಾನೇನ್ ದೂರನ ದಾಖಲೆ ಮಾಡಿದ್ದೀನಿ, ಅದಕ್ಕೆ ಒಂದಷ್ಟು ಮೆಡಿಕಲ್ ಟೆಸ್ಟ್ ಆಗ್ಬೋದು, ಮಾಜರ್ ಆಗ್ಬೋದು, ಎಲ್ಲವನ್ನ ಮಾಡಬೇಕಾಗಿದೆ. ನಾನು ಮೊದಲಿಗೆ ಮಾಡಬೇಕಾದಂತ ಕೆಲಸ ಪೊಲೀಸ್ ಇಲಾಖೆಗೆ ತನಿಖೆಗೆ ಸಹಕಾರ ಮಾಡಬೇಕಾದಂತ ಕೆಲಸ. ಆಮೇಲೆ ನಾನು ಏನ್ ವಿಚಾರಗಳನ್ನ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಖುದ್ದಾಗಿ ಬಂದು ಮಾತಾಡ್ತೀನಿ. ಮೊದಲು ರಾಜ್ಕುಮಾರ್ ಠಾಕ್ಲೆ ಅವ್ರ ಸಂಬಂಧಪಟ್ಟಂಗೆ ನಾನೇನ್ ದೂರನ ದಾಖಲೆ ಮಾಡಿದ್ದೀನಿ, ಅದಕ್ಕೆ ಒಂದಷ್ಟು ಮೆಡಿಕಲ್ ಟೆಸ್ಟ್ ಆಗ್ಬೋದು, ಮಾಜರ್ ಆಗ್ಬೋದು, ಎಲ್ಲವನ್ನ ಮಾಡಬೇಕಾಗಿದೆ. ನಾನು ಮೊದಲಿಗೆ ಮಾಡಬೇಕಾದಂತ ಕೆಲಸ ಪೊಲೀಸ್ ಇಲಾಖೆಗೆ ತನಿಖೆಗೆ ಸಹಕಾರ ಮಾಡಬೇಕಾದಂತ ಕೆಲಸ. ಆಮೇಲೆ ನಾನು ಏನ್ ವಿಚಾರಗಳನ್ನ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಖುದ್ದಾಗಿ ಬಂದು ಮಾತಾಡ್ತೀನಿ. ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣದ 35ನೇ ಆರೋಪಿ ಎಡಿಜಿಪಿ ಅಮೃತ್ ಪಾಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ ಆಯಿತು. 1ನೇ ACMM ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಯಿತು. ನ್ಯಾಯಾಧೀಶರಾದ ಆನಂದ್ ಟಿ ಚೌಹಾಣ್ ಅರ್ಜಿ ವಜಾ ಮಾಡಿ ಆದೇಶ ಹೊರಡಿಸಿದರು. ಸದ್ಯ ಅರೆಸ್ಟ್ ಆಗಿ ಎಡಿಜಿಪಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪಾರಂಗ ಚಾರಿಟಬಲ್ ಧರ್ಮ ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ TC ವಿತರಣೆ ವಿಳಂಬ ಹಿನ್ನೆಲೆಯಲ್ಲಿ ತಾಲೂಕು ಶಿಕ್ಷಣ ಇಲಾಖೆ ಎದುರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟನೆ ಮಾಡಿದರು. ರಾಮನಗರದ ಮಾಗಡಿ ತಾಲೂಕಿನ ಧರ್ಮಶಾಲೆಯಾಗಿದ್ದ ಪಾರಂಗ ಚಾರಿಟಬಲ್ ಟ್ರಸ್ಟ್ 2003 2019 4,000 ಕಟ್ಟಿಸಿಕೊಂಡು ಶಿಕ್ಷಣ ನೀಡ್ತಾ ಇದೆ. ಸಂಸ್ಥೆ ಮುಖ್ಯಸ್ಥ ಮೃತಪಟ್ಟ ಬಳಿಕ ಏಕಾಏಕಿ 30,000-50,000 ಶಾಲಾ ಶುಲ್ಕ ಏರಿಸಲಾಗಿತ್ತು. ಸಾಯುವ ಮುನ್ನವೇ ಸಮಾಧಿ ನಿರ್ಮಿಸಿದ್ದ ಚಾಮರಾಜನಗರ ಜಿಲ್ಲೆಯ ನಂಜೇದೇವನಪುರದ ಪುಟ್ಟನಂಜಪ್ಪ ನಿಧನರಾಗಿದ್ದಾರೆ.
ಮೂವತ್ತು ವರ್ಷಗಳ ಹಿಂದೆಯೇ ಪುಟ್ಟಂಜಪ್ಪನವರು ಸಮಾಧಿ ನಿರ್ಮಿಸಿ ಮರಳು ತುಂಬಿದರು. ತಿಥಿಗೆ ಅಂತ 1 ಲಕ್ಷ ಹಣ, ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ಸಾಮಗ್ರಿಗಳನ್ನು ಮೀಸಲಿಟ್ಟಿದ್ದರು. ಇವತ್ತು ಪುಟ್ಟರಂಜಪ್ಪನವರು ನಿಧನ ಆಗಿದ್ದಕ್ಕೆ ಸಮಾಧಿಯನ್ನು ತೆಗೆದು ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಪುಟ್ಟರಂಜಪ್ಪನವರು ದೈವಾಧೀನರಾದರು, ಆದರೆ ಅವರು ತಮ್ಮ ಒಂದು ಇನ್ನೊಬ್ಬರು ಹಂಗಿಲ್ದೇನೆ ತಾವೇ ಮಾಡಬೇಕು ಅಂತೇಳಿ ಒಂದು 15-20 ವರ್ಷದಿಂದ ತಾವೇ ತಮ್ಮ ಸಮಾಧಿಯನ್ನು ಕಟ್ಟಿ ಅದಕ್ಕೊಂದು ಇದನ್ನು ಮಾಡಿ ಇಡೀ ನಮ್ಮ ಅರವು ಹೋಗಲಿ ಯಾರೂ ಮಾಡಿಲ್ಲ. ಇದನ್ನೆಲ್ಲ ಗುರುಗಳು ತಮ್ಮ ತಮ್ಮ ಇದರಲ್ಲಿ ಮಾಡ್ಕೊತಿದ್ರು. ಅದನ್ನು ಅಲ್ಲೇ ವಿಜಯಪುರದ ಆಲ್ಮಟ್ಟಿ ಜಲಾಶಯ ವ್ಯಾಪ್ತಿಯಲ್ಲಿ ಬುರ್ಕಾದಾರಿ ನುಗ್ಗಲೆತ್ನಿಸಿದ ಪ್ರಕರಣದ ಬಗ್ಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ HD ಆನಂದ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಯಾರೂ ಆತಂಕಪಡೋ ಅಗತ್ಯ ಇಲ್ಲ, ಜಲಾಶಯಕ್ಕೆ ಸೂಕ್ತ ಭದ್ರತೆ ಕೊಟ್ಟಿದ್ದೀವಿ. ಹಾಸನ ಮೂಲದ ತೃತೀಯ ಲಿಂಗಿ ವ್ಯಕ್ತಿ ಈ ರೀತಿ ಬುರ್ಕಾ ಧರಿಸಿ ಬಂದಿದ್ದ, ಆತನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದೀವಿ. ಆತನಿಗೆ ಯುವತಿಯ ಹಾಗೆ ಬಾಳಬೇಕು ಅನ್ನೋ ಆಸೆಯಿಂದ ಈ ರೀತಿ ಬುರ್ಕಾ ಹಾಕಿದ್ದಾನೆ. ಬೆಂಗಳೂರಿನ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದ ತೃತೀಯ ಲಿಂಗಿ ಕಿಶೋರ್ ಅನ್ನುವ ಮಾಹಿತಿ ನೀಡಿದ್ದಾರೆ. ಆ ವ್ಯಕ್ತಿಯನ್ನ ನಾವು ವಿಚಾರಣೆಗೋಸ್ಕರ ಕರೆದುಕೊಂಡು ಬಂದಿದ್ದೇವೆ. ಆ ವ್ಯಕ್ತಿಯ ಹೆಸರು ಕಿಶೋರ್ ಅನ್ನುವಂತಹ ಒಬ್ಬರು ವ್ಯಕ್ತಿ ಇದ್ದಾರೆ. ಅವರು ತೃತೀಯ ಲಿಂಗಿ ತರಹ ಅವರಿಗೆ ಆ ಫೀಲಿಂಗ್ಸ್ ಬರ್ತಾ ಇದೆ. ಅವರು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತ ಕೂಡ ಬೆಳಕಿಗೆ ಬಂದಿದೆ. ಮತ್ತೆ ಈಗಾಗಲೇ ಅವರು ಬೆಂಗಳೂರಿನ ಒಂದು ಬೇಕರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಮತ್ತು ಆ ಬೇಕರಿಯ ಓನರ್ ಅನ್ನ ಕೂಡ ನಾವು ಸಂಪರ್ಕ ಮಾಡಿದ್ದೇವೆ. ಅವರು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹದ್ದು ನಿಜ. ಮತ್ತು ರಜಾ ತೆಗೆದುಕೊಂಡು ಅವರು ಟೂರ್ಗೆ ಅಂತೇಳಿ ಹೋಗಿದ್ದಾರೆ ಅಂತೇಳಿ ಅವರ ಓನರ್ ಕೂಡ ತಿಳಿಸಿದ್ದಾರೆ. ಯಾವುದೇ ಗಾಬರಿ ಪಡುವಂತಹ ಸನ್ನಿವೇಶ ಇಲ್ಲ. ಯಾವುದೇ ಸೆಕ್ಯೂರಿಟಿ ಥ್ರೆಟ್ ಆಗಲಿ ಮತ್ತೊಂದಾಗಲಿ ಏನೇ ಕಾರಣಕ್ಕೂ ಇಲ್ಲ. ಆ ವ್ಯಕ್ತಿ ನಮ್ಮ ಸುಪರ್ದಿಯಲ್ಲಿ ಈಗಾಗಲೇ ನಾವು ಎನ್ಕ್ವೈರಿಗೋಸ್ಕರ ನಾವು ಕರೆದುಕೊಂಡು ಬಂದಿದ್ದೇವೆ. ಆನೇಕಲ್ ತಾಲೂಕಿನ ಹಂದೇನಹಳ್ಳಿಯಲ್ಲಿ ಪೋಸ್ಟ್ ಆಫೀಸ್ ನಂಬಿ ಹಣ ಕಟ್ಟಿದವರು ಬೀದಿಗೆ ಬಂದಿದ್ದಾರೆ. ಪೋಸ್ಟ್ ಮಾಸ್ಟರ್ ಮಂಜುನಾಥ್ ಎಂಬಾತ ಬಡವರ ಡೆಪಾಸಿಟ್ ಪಿಂಚಣಿ ಹಣ ದೋಚಿಕೊಂಡು ಪರಾರಿಯಾಗಿದ್ದಾನೆ. 100 ಜನ ತಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದರು. ಆದರೆ ಮಂಜುನಾಥ್ ಖಾತೆಗೆ ಜಮೆ ಮಾಡಿದ್ದೇನೆ ಅಂತ ಹೇಳಿ ನಕಲಿ ಪಾಸ್ಬುಕ್ ನೀಡ್ತಾ ಇದ್ದ. ಬಳಿಕ ಸಾರ್ವಜನಿಕರು ಕಟ್ಟುವ ಹಣವನ್ನು ತನ್ನ ಖಾತೆಗೆ ಜಮೆ ಮಾಡಿಕೊಳ್ತಿದ್ದ. ಆದರೆ 4 ದಿನಗಳ ಹಿಂದೆ ಪೋಸ್ಟ್ ಮಾಸ್ಟರ್ ಮಂಜುನಾಥ್ ಕಚೇರಿ ಬಿಟ್ಟು ನಾಪತ್ತೆಯಾಗಿದ್ದು ಸರ್ಜಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೂಲಿ ಮಾಡಿ ಒಂದು ಕಸಾರ ಕಸೆಲ್ಲ ಕೂಡಿದ್ದೆ. ಪೋಸ್ಟ್ ಆಫೀಸಲ್ಲಿ ಇದ್ರೆ ಎತ್ತ ಹೋಗಲ್ಲ. ಪೋಸ್ಟ್ ಆಫೀಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮನೆಯಲ್ಲಿರೋಲ್ಲ. ಕೂಲಿಗಳಿಗೆ ಕೆಲಸ ಕೊಟ್ಟು ಹೋಗ್ಬಿಡ್ತೀರಿ ಏನಾದರೆ ನೀವು ಪಾಪ ತೊಂದರೆ. ಇಲ್ಲಿ ಇಕ್ಕಿದ್ರೆ 5,000 ಇವನು ತಿಂಗಳು ತಿಂಗಳ 3,000 ಬಡ್ಡಿ ಕೊಟ್ಟು ನಾನು 5,00,000 ಸರ್. ಫಸ್ಟಿಗೆ ನನಗೆ ಅವನು ಬೆಳಿಗ್ಗೆ 10 ಗಂಟೆಗೆ ಬರೋ ಅಷ್ಟೊತ್ತಿಗೆ ಕುಡಿದ್ಬಿಟ್ಟು ಬಾಯಿ ತುಂಬ ಪಂಥರಕ್ಕೆ ಹಾಕ್ಕೊಂಡು ಬರ್ತಾ ಇದ್ದೆ. ಸೊ ಅದು ಅಲ್ಲಿಗೆ ನನಗೆ ಡೌಟ್ ಬಂತು ಅವ್ರದ್ದು ಅಂತ ಡೌಟ್ ಬಂದು ಮತ್ತೆ ನಾನು ಸರ್ಜಾಪುರ ಸ್ಟೇಷನ್ ಹತ್ರ ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿಸಿದೆ. ಸೊ ಅಲ್ಲಿ ನನಗೆ ಮಿಸ್ಯೂಸ್ ಆಗಿತ್ತು ಅಮೌಂಟ್ನ. ಯಾದಗಿರಿಯಲ್ಲಿ ಸಿಡಿಲು ಬಡಿದು ಯುವತಿ ಸಾವನ್ನಪ್ಪಿರೋ ಘಟನೆ ನಡೆದಿದ್ದು, ಮತ್ತೋರ್ವ ಮಹಿಳೆ ಸ್ಥಿತಿ ಗಂಭೀರ ಆಗಿದೆ. ಹುಣಸಗಿ ತಾಲೂಕಿನ ಗುಂಡಲಗಿರಿ ಗ್ರಾಮದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಯುವತಿಗೆ ಸಿಡಿಲು ಬಡಿತು. 25 ವರ್ಷದ ಸತ್ಯಮ್ಮ ತಾಳ್ಗೇರಿ ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬ ಮಹಿಳೆ 50 ವರ್ಷದ ಚಂದ್ರಮ್ಮ ತಾಳ್ಗೇರಿ ಸ್ಥಿತಿ ಗಂಭೀರ ಆಗಿದೆ. ಹುಣಸಗಿ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೆರ ತಾಲೂಕಿನ ಹೈಯಾಳ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿ 2 ಹಸುಗಳು ಕೂಡ ಸಾವನ್ನಪ್ಪಿರುವ ಘಟನೆ ನಡೆದಿದೆ. 30 ನಿಮಿಷಗಳ 30 ಸುದ್ದಿಯ ಕೌಂಟ್ಡೌನ್ನಲ್ಲಿ 20 ಸುದ್ದಿ ಆಯಿತು, ಇನ್ನು 10 ಸುದ್ದಿ ಬಾಕಿ ಇದೆ. ಅದಕ್ಕೆ ಮುಂಚೆ ಮೊದಲ ಬ್ರೇಕ್ ತೊಗೊಂಡ್ಬರ್ತೀನಿ. ತಮ್ಮ ಸಂಪುಟದ ಸಚಿವ ಪಾರ್ಥ ಚಟರ್ಜಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೊನೆಗೂ ಮೌನ ಮುರಿದರು. ನಾನು ಭ್ರಷ್ಟಾಚಾರ ಅಥವಾ ಯಾವುದೇ ತಪ್ಪನ್ನು ಬೆಂಬಲಿಸೋದಿಲ್ಲ ಅಂತ ಹೇಳಿದ್ದಾರೆ. ರಾಷ್ಟ್ರಪತಿಗಳ ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಅನುಗುಣವಾಗಿ ಸ್ಥಾನ ನೀಡಿಲ್ಲ ಅಂತ ಕಾಂಗ್ರೆಸ್ ಪಕ್ಷ ರಾಜ್ಯಸಭೆ ಅಧ್ಯಕ್ಷ ಎಂ ವೆಂಕಯ್ಯನಾಯ್ಡು ಅವರಿಗೆ ಪತ್ರ ಬರೆದು ದೂರಿದ್ದಾರೆ. KYC ಕಾರಣದಿಂದ ಮೊಬೈಲ್ ಸಂಪರ್ಕ ಕಡಿತ ಮಾಡಿದ್ದಕ್ಕೆ ಮಾರ್ಗರೇಟ್ ಆಳ್ವ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಮಾರ್ಗರೇಟ್ ಆಳ್ವ. ನಾನು BJP ಸಂಸದರಿಗೆ ಕರೆ ಮಾಡಿ ಬೆಂಬಲ ಕೇಳಿದ್ದಕ್ಕೆ ಈ ರೀತಿ ಮಾಡಿದ್ದಾರೆ. ನನ್ನ ಸಿಮ್ ಮತ್ತೆ ಆಕ್ಟಿವೇಟ್ ಮಾಡಿದರೆ ನಾನು BJP, TMC, BJP ಸಂಸದರಿಂದ ಬೆಂಬಲ ಕೇಳಲ್ಲ ಅಂತ ಪ್ರಮಾಣ ಮಾಡುವುದಾಗಿ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ.